ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಕನ್ನಡ ವ್ಲಾಗ್ ಸೊ ಹೇಗಿದ್ದಾರೆ ಎಲ್ಲರು ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ತುಂಬ ಪ್ರಾಡಕ್ಟ್ನ ನನ್ನ ಚಾನಲಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಈ ಪ್ರಾಡಕ್ಟ್ನ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ ಅಂತ ನನಗೆ ಸರ್ಚ್ ಮಾಡಿದಾಗ ಗೊತ್ತಾಯಿತು ನಾನು ಇದ್ರ ಬಗ್ಗೆ ನಮ್ಮ ಕ ವೀವರ್ಸ್ಗೆ ತಿಳಿಸ್ಕೊಟ್ಟಿಲ್ಲ ಅಂತೇಳಿ ಸೊ ಅದಕ್ಕೆ ನಾನಿವತ್ತು ಒಂದು ಫೇಸ್ ಸರಮ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಫೇಸ್ ಸರಮ್ಮು ಏನಕ್ಕೆ ಯೂಸ್ ಮಾಡಬೇಕು ಹಾಗೆಯೇ ಇದ್ರ ಬಳಸೋದ್ರಿಂದ ನಮ್ಗೇನು ಯೂಸ್ ಆಗುತ್ತೆ ಏನು ಬೆನಿಫಿಟ್ ಇದೆ ಇದಕ್ಕೇನೇನು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅದೆಲ್ಲದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕಲ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತಕ್ಷಣ ಆ ವಿಡಿಯೋ ನೋಡ್ಬೋದು ಸೊ ಬನ್ನಿ ಇವತ್ತಿನ ವಿಡಿಯೋ ಲೇಟ್ ಮಾಡಿದೆ ಶು ಸೊ ಇವತ್ತು ಏನಕ್ಕೆ ನಾನು ಈ ಒಂದು ಫೇಸ್ ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ನನ್ನ ಮುಂಚೆ ಎಲ್ಲ ನನ್ನ ಫೇಸ್ ಸೆರಮ್ನ ಯೂಸೇನೆ ಮಾಡ್ತಾ ಇರಲಿಲ್ಲ ಏನಕ್ಕೆ ನನಗೆ ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ಮತ್ತೆ ಈ ಒಂದು ಕಂಪನಿ ಯಾವುದು ಅದು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಇದು ಬಂದು ಫಸ್ಟು ನಾನೊಂದು ಸ್ಯಾಂಪಲ್ ತೊಗೊಂಡಿದ್ದೀನಿ ಸೊ ಇದೇನಾದರೂ ನನ್ನ ಸ್ಕಿನ್ನಿ ಸೂಟ್ ಆಯಿತು ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಏನಾದರೂ ಅನಿಸಿದ್ರೆ ಇದನ್ನು ನಿಮಗೂ ಕೂಡ ತಿಳಿಸ್ಕೊಡ್ಬೋದು ಮತ್ತು ನನ್ನ ಸ್ಕಿನ್ ನನ್ನ ಸ್ಕಿನ್ ಬಗ್ಗೆ ನನ್ನ ಪ್ರೊಟೆಕ್ಟ್ ಬಗ್ಗೆ ನನ್ನ ಸ್ಕಿನ್ ಪ್ರೊಟೆಕ್ಟ್ ಬಗ್ಗೆ ನಾನು ಕೂಡ ಹೆಚ್ಚಾಗಿ ತಿಳ್ಕೊಳಂಗಾಗುತ್ತೆ ಯಾಕಂದರೆ ನನ್ನ ಫೇಸ್ರಮ್ ಯಾವಾಗೂ ಯೂಸ್ ಮಾಡಿರಲಿಲ್ಲ ಸೊ ಯೂಸ್ ಮಾಡಿಬಿಟ್ಟು ಹೇಳೋಣ ನಿಮಗೆ ಅಂತ ಹೇಳ್ಬಿಟ್ಟು ಆಗಲೇ ನಾನು ತೊಗೊಂಡು ತುಂಬ ದಿನ ಆಯಿತು ಸೊ ಇವಾಗ ನಾನು ಇದನ್ನು ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇದು ಬಂದು ಫೇಸ್ ಸೆರಮ್ಮು ರೇಡಿಯಂಟ್ ಗ್ಲೋ ಆಗಿ ಬರುತ್ತೆ ಈ ಒಂದು ಫೇಸ್ ಸೆರಮು ರೋಸ್ ಸಿಪ್ಪಿಂದ ಮಾಡಿರೋವಂಥ ಈ ಒಂದು ಪ್ರಾಡಕ್ಟು ಗುಡ್ ವೈಬ್ಸ್ ಅವ್ರದ್ದು ಓಕೆನಾ ಸೊ ಇದು ಬಂದು ನಿಮಗೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಓಕೆನಾ ಸೊ ಇದು ಬಂದು ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದರೆ ಈ ರೀತಿಯಾಗಿರುತ್ತೆ ಓಕೆನಾ ಶರ್ಟ್ ಜಸ್ಟ್ ಮಿಸ್ ಆಯಿತು ಸೊ ಈ ರೀತಿಯ ಪುಟ್ಟದಾಗಿರುತ್ತೆ ನೀವು ಆರಾಮಾಗಿ ಈಗ ಏನಾದರೂ ತುಂಬ ಜನ ಈಗ ಟ್ರಾವೆಲ್ ಮಾಡ್ತಾ ಇರ್ತಾರೆ ಆಗ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಹಂಗಾಗಿ ಮತ್ತು ಕ್ಯಾರಿ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ವೆನಿಟಿ ಬ್ಯಾಗಲ್ಲಿ ಸೊ ಈಗ ಈ ರೀತಿ ತೊಗೊಳ್ಬೇಕು ಇದನ್ನ ಓಪನ್ ಮಾಡಿ ಈ ರೀತಿ ಇರುತ್ತೆ ಸೊ ಇಲ್ಲಿ ನಾವು ಹಿಂಗೆ ಪಂಪ್ ಮಾಡಿದ್ರೆ ಇದರಲ್ಲೆಲ್ಲ ಬಿದೋಗುತ್ತೆ ಓಕೆನಾ ಸೊ ನಾವು ತಗೊಳ್ಬೇಕು ಅಂದರೆ ಹಿಂಗೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಓಕೆನಾ ಜಸ್ಟ್ ಒಂದು ಟೂ ಡ್ರಾಪ್ಸ್ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡೋದು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಸೊ ಈ ಒಂದು ಸ ಈ ಥರ ನಾವು ಸೆರಮ್ನ ಅಪ್ಲೈ ಮಾಡೋದ್ರಿಂದ ಈ ಒಂದು ಸೆರಮ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಏನು ಬೆನಿಫಿಟ್ ಇದೆ ಅಂದರೆ ನಮಗೆ ಎಷ್ಟೇ ಏಜ್ ಆದರೂ ಏಜ್ ಆಗಿರೋ ಥರ ಸ್ಕಿನ್ ಕಾಣಿಸಲ್ಲ ಹಾಗೆ ನಿಮಗೆ ಫೈಲೈನ್ಸ್ ಕೂಡ ಬರೋಲ್ಲ ಆಮೇಲೆ ರಿಂಕಲ್ಸ್ ಬರಲ್ಲ ತುಂಬ ಸಾಫ್ಟಾಗಿರುತ್ತೆ ಸ್ಕಿನ್ನು ಈಗ ನೋಡ್ತಾ ಇರ್ಬೋದು ನೀವು ನನ್ನ ಸ್ಕಿನ್ ಎಷ್ಟು ಕ್ಲೀನಾಗಿದೆ ಅಂತ ನನ್ನ ಫೇಸಲ್ಲಿ ಒಂದು ಪಿಂಪಲ್ಸ್ ಇಲ್ಲ ಹಾಗೆಯೇ ಏನೂ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ ಹಾಗೆಯೇ ನಮ್ಮ ಸ್ಕಿನ್ನಲ್ಲಿ ಏನೇ ಪಿಂಪಲ್ ಆಗಿ ಮಾರ್ಕ್ ಉಳಿದಿಲ್ಲ ಸೊ ಏನಕ್ಕೆ ಅಂದರೆ ನಾನು ಈ ಥರ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೆ ನನಗೇನಾಗುತ್ತೆ ಇದೆಲ್ಲ ಪ್ರೊಟೆಕ್ಟಿವ್ ಆಗಿ ನಾನು ಸ್ಕಿನ್ನ ಇಟ್ಕೊಂಡಿದ್ದೀನಿ ಮತ್ತು ಗ್ಲೋ ಆಗಿ ಕೂಡ ಇರುತ್ತೆ ಮತ್ತು ಶೈನಿ ಶೈನಾಗಿ ಕಾಣಿಸುತ್ತೆ ನಮ್ಮ ಸ್ಕಿನ್ನು ಈ ಒಂದು ಸೆರಮ್ನ ಯೂಸ್ ಮಾಡೋದರಿಂದ ಮತ್ತು ಇದು ಕ್ವಾ ಅಮೌಂಟ್ ಬಂದು ನಿಮಗೆ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳೋದನ್ನ ಆರಾಮಾಗಿ ಬೈ ಮಾಡ್ಬೋದು ಕ್ವಾಂಟಿಟಿ ಕೂಡ ಚೆನ್ನಾಗಿದೆ ಕ್ವಾಂಟಿಟಿ ಕೂಡ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮಿಸ್ ಮಾಡಿದೆ ಒಂದು ಸಾರಿ ಟ್ರೈ ಮಾಡಿ ಸೊ ಇದು ನೋ ಅನಿಮಲ್ ಟೆಸ್ಟೆಡ್ ನೋ ಸಲ್ಫೆಡ್ ಓಕೆನಾ ಇದು ಈ ಒಂದು ಸೆರಮ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಏನು ಅಂದರೆ ತುಂಬ ಗ್ಲೋ ಆಗಿರುತ್ತೆ ಹಾಗೆಯೇ ತುಂಬ ಸಿಲ್ ತುಂಬ ಸಾಫ್ಟ್ ಸಾಫ್ಟಾಗಿರುತ್ತೆ ಇದೆಲ್ಲ ನೀವು ಏನಾದರೂ ಹೊರಗಡೆ ಹೋಗಿ ಬಂದ ಮೇಲೆ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಆಗ ನಿಮ್ಗೇನೇ ಡಸ್ಟ್ ಕೂಡ ಏನು ಬೀಳೋದಿಲ್ಲ ಈಗ ಈ ಥರ ಎಲ್ಲ ಅಪ್ಲೈ ಮಾಡಿ ಹೊರಗಡೆ ಎಲ್ಲ ಹೋದರೆ ಜಸ್ಟು ಸೆರಮ್ ಅಪ್ಲೈ ಮಾಡಿ ಹೊರಗಡೆ ಹೋದರೆ ಡಸ್ಟ್ ಕೂತ್ಕೊಂಡ್ಬಿಡುತ್ತೆ ಯಾಕಂದರೆ ಇದು ಒಂಥರ ಆಯಿಲಿ ಥರ ಇರುತ್ತೆ ಹಾಗಾಗಿ ಓಕೆ ಸೊ ಇದು ಬಂದು ಯಾವ ಸ್ಕಿನ್ನರ್ ಯೂಸ್ ಮಾಡ್ಬೋದು ಅಂತ ಹೇಳೋದ್ರೆ ಹೇಳೋದಾದರೆ ಒಂದು ನಿಮಿಷ ಚೆಕ್ ಮಾಡಿ ಹೇಳ್ತೀನಿ నో అనిమల్ టెస్టెడ్ కూడా ఇదే నో ప్యారాబిన్ సో నో సల్ఫైడ్ సో ఇది ఆల్ స్కిన్ టైప్స్ కూడా యూస్ మార్బోదంతే ಸೊ ಇದನ್ನು ನೀವು ಆಲ್ಸ್ಕಿನ್ ಟೈಪ್ಸು ಕೂಡ ಯೂಸ್ ಮಾಡ್ಬೋದು ಇದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಚೆಕ್ ಮಾಡಿ ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿ ಸೊ ಈ ಒಂದು ಪ್ರಾಡಕ್ಟ್ ಕೂಡ ನೀವು ಬೈ ಮಾಡಿ ಅಪ್ಲೈ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಓಕೆ ಈ ಒಂದು ಕಂಟೆಂಟ್ ನಿಮ್ಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗದೆ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ